ನಮಸ್ಕಾರ. ಇಂಡೋ ಪಾಕ್ ವಿಶ್ವ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮ್ಕುಮಾರ್. ಇವತ್ತು ಹೈ ವೋಲ್ಟೇಜ್ ಕದನ ಇದೆ. ಈ ಒಂದು ವಿಶ್ವ ಯುದ್ಧದಲ್ಲಿ ಯಾರಿಗೆ ಗೆಲುವು ಆಗುತ್ತೆ ಅದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತೀವಿ ನಿಮ್ಮ ಮುಂದೆ ಅರ್ಧ ಗಂಟೆಗಳ ಕಾಲ. ಯಾಕಂದರೆ ಇದು ಇಂಪಾರ್ಟೆಂಟ್ ಪಂದ್ಯ ಆಗುತ್ತೆ ಪಾಕಿಸ್ತಾನ್ಗೆ. ಇಂಡಿಯಾ ಒಂದು ಪಂದ್ಯವನ್ನು ಗೆದ್ದಿದೆ, ಬಟ್ ಪಾಕಿಸ್ತಾನ್ ಈ ಟೂರ್ನಮೆಂಟಲ್ಲಿ ಉಳಿಬೇಕು ಅಂತಂದರೆ ಇವತ್ತು ಇಂಡಿಯಾ ಮೇಲೆ ಅವರು ಗೆಲ್ಲಲೇಬೇಕು. ಸೊ ಹಾಗಾಗಿ ಅವರ ಸ್ಟ್ರಾಟಜಿ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಸಹಜವಾಗಿ ಈ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಹೇಳಿದಾಗ ಒತ್ತಡ ಅಂತೂ ಎರಡು ತಂಡಕ್ಕೆ ಇರುತ್ತೆ. ಸೊ ಆ ಒತ್ತಡವನ್ನು ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಜೊತೆಗೆ ಎರಡು ತಂಡ ಹೇಗಿರುತ್ತೆ, ಪ್ರಮುಖ ಹನಂದರ ಬಳಗ ಇವತ್ತು ಯಾರೆಲ್ಲ ಇರ್ತಾರೆ, ಜೊತೆಗೆ ಪ್ರಮುಖ ಆಟಗಾರರು ಯಾರಾಗ್ತಾರೆ ಇವತ್ತಿನ ಪಂದ್ಯದಲ್ಲಿ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಯ್ ಸರ್. ಪಾಟೀಲ್ರೆ, ತುಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮಂಜು, ಇವತ್ತು ಹೈ ವೋಲ್ಟೇಜ್ ಕದನ ಒಂಥರ ವಿಶ್ವಯುದ್ಧ, ಯಾಕಂದರೆ ನಾವು ಟೈಟಲೇ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಇದು ಬೇರೆ ಯುದ್ಧ ಇರ್ಬೋದು, ಅಂದರೆ ಬ್ಯಾಟಿಂಗ್ ಯುದ್ಧ ಇರ್ಬೋದು, ಬಟ್ ಯಾಕಂದರೆ ಎಲ್ಲರೂ ಕಾಯ್ತಾ ಇರುವಂಥ ಅಂದರೆ ಅಪರೂಪಕ್ಕೆ ನಾವು ಅವರ ವಿರುದ್ಧ ಆಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಂದು ಬಾಲನ್ನು ಕೂಡ ಇಲ್ಲಿ ವಾಚ್ ಮಾಡ್ತಾರೆ ಇವತ್ತು. ಸೊ ಹಾಗಾಗಿ ಈ ಕದನ ಹೇಗಿರ್ಬೋದು ಅಂತೇಳಿ ಸರ್, ಈ ಇಂಡಿಯಾ ಪಾಕ್ ಅಂತ ಬಂದಾಗ ಸೊ ನಾವು ತಲೆಮಾರುಗಳಿಂದ ನೋಡ್ತೀವಿ, ಒಂದು ಜಿದ್ದಾಜಿದ್ದು ರೈವಲ್ ರಿವ್ಯೂ, ಸೊ ಏನೋ ಒಂಥರ ಸೇಡು ತೀರಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ಅವಾಗಿತ್ತು, ಯಾವಾಗ ಗಂಗೂಲಿ ಕ್ಯಾಪ್ಟನ್ ಆಗಿದ್ದಾಗ, ಯುವರಾಜ್ ಸಿಂಗ್ ಆಡುವಾಗ, ಗಂಭೀರ್ ಆಡುವಾಗ, ಸೊ ಅವಾಗೆಲ್ಲ ಒಂದು ಮುಖಾಮುಖಿ ಭಾಳ ಸಲ ಭೇಟಿ ಆಗ್ತಿದ್ರು, ಒಂದೇ ಸಲ ಅಟ್ಯಾಕ್ ಮಾಡ್ತಾಯಿದ್ರು, ಫೈನಲಲ್ಲಿ ಒಂಥರ ಜಿದ್ದಿರುತ್ತಿತ್ತು. ಸೊ ಇವಾಗ ಹೆಂಗಾಗಿದೆ ಅಂದರೆ, ಯಾವುದೇ ಒಂದು ಟೆಸ್ಟ್ನ ಆಪೋಸಿಟ್ ಇದು ಸರಣಿ ಇಲ್ಲ, ಟಿ ಟ್ವೆಂಟಿ ಸರಣಿ ಇಲ್ಲ, ಓ ಡಿ ಐ ಸರಣಿ ಯಾವುದೂ ಇಲ್ಲ ಪಾಕಿಸ್ತಾನ ಇಂಡಿಯಾ ಮಧ್ಯ. ಸೊ ಡೈರೆಕ್ಟಾಗಿ ವರ್ಲ್ಡ್ ಕಪ್ಪಲ್ಲಿ ಬಂದಾಗ ಸೊ ಒಂದು ಯಾವುದೇ ಒಂದು ವೈರತ್ವ ಅಂತ ಕಾಣಲ್ಲ. ಈಗ ತಲೆಮಾರುಗಳಿಂದ ಹೇಳ್ತೀವಿ, ಜಿದ್ದಾಜಿದ್ದು ಪಾಕಿಸ್ತಾನ ಪಾಕಿಸ್ತಾನನ ಸದೆ ಬಡಿಬೇಕು ಅಂತ. ಸೊ ಆ ಒಂದು ಸದೆ ಬಡಿಯೋದು ವರ್ಲ್ಡ್ ಕಪ್ಪಲ್ಲಿ ಮಾತ್ರ ಆಗ್ತಾಯಿದೆ. ಗೆದ್ದಿದ್ದೀವಿ ನಾವು, ಅವ್ರಿಗಿಂತ ಮೇಲುಗೈ ಜಾಸ್ತಿನೇ ಇದೆ. ಆರರಲ್ಲಿ ನಾವು ಆರು ಕಾರು ಗೆದ್ದು ಒಂದು ಮಾತ್ರ ಸೋತಿದ್ದೀವಿ. ಆ ಒಂದನ್ನು ಏನಾದ್ರೂ ಗೆದ್ದಿದ್ರೆ ಒಂಥರ ಕ್ಲೀನ್ ಸ್ವಿಪ್ ಆಗಿರೋದು. ಸೊ ಇವತ್ತು ಆ ಒಂದು ಪಂದ್ಯ ಆಗುತ್ತೆ, ಯಾಕಂದರೆ ನಾವು ಅಮೇರಿಕಾ ಮೇಲೆ ಸೋತಿದ್ದೋದ್ರಿಂದ ಅಲ್ಲೂ ನಮ್ಮ ಆಲ್ಮೋಸ್ಟ್ ಆಲ್ ಒಂದು 4-5 ಜನ ಇಂಡಿಯನ್ಸ್ ಇರೋದ್ರಿಂದ, ಸೊ ಸರ್ ಹೇಳ್ದಂಗೆ ಅವತ್ತು ಅವತ್ತು ಏನಾದರೂ ಸೋತಿರೋದ್ರಿಂದ ಇನ್ನೊಂದು ಇಂಡಿಯನ್ ಟೀಮ್ ಇಂಡಿಯನ್ ಬಿ ಟೀಮ್ ಮೇಲೆ ಸೋತಿರೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿಂದು ಏನು ಹೇಳೋದಂದರೆ, ಅಲ್ಲಿ ಬೌಲಿಂಗ್ ಸ್ಟ್ರಾಂಗ್ ಇದೆ, ಬೌಲಿಂಗ್ ಒಪ್ಪೋಗಬೇಕು ಸರ್. ಬ್ಯಾಟಿಂಗಲ್ಲಿ ಯಾವುದೇ ಥರದ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ, ಫಿಟ್ನೆಸ್ ಇಲ್ಲ ಸರ್ ಹೇಳ್ದಂಗೆ. ಏಜ್ಡ್ ಪರ್ಸನ್ ಇದ್ದಾರೆ, ಒಬ್ಬ ಬಾಬಾ ಅಜಾಮ್ ಖಾನ್ ಅನ್ನೋದು, ಅವರು ಒಂದು ಸ್ವಲ್ಪ ದಪ್ಪ ಇದ್ದಾರೆ, ಫ್ಯಾಟ್ ಇದ್ದಾರೆ, ಸೊ ಎಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಹೇಳೋದ್ರಿಂದ ಯಾವುದೇ ಒಂದು ಫಿಟ್ನೆಸ್ ಕಾಣ್ತಾ ಇಲ್ಲ. ನಮ್ಮ ಇಂಡಿಯನ್ ಟೀಮಲ್ಲಿ ಫಿಟ್ನೆಸ್ ಇದೆ, ಫಿಟ್ನೆಸ್ಗೋಸ್ಕರನೇ ಒಂಥರ ಅವರು ಮೀಸಲಿಟ್ಬಿಟ್ಟಿದ್ದಾರೆ. ಏ, ನಾನು ಹಿಂಗೆ ಇರಬೇಕಪ್ಪ, ಡಯಟ್ ಮೇಂಟೈನ್ ಮಾಡಬೇಕು, ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಫೀಲ್ಡಿಂಗ್ಸ್ ಪ್ರಾಕ್ಟೀಸ್, ಅವು ಯಾವುದೇ ಒಂದು ಕಾಣಲ್ಲ ಪಾಕಿಸ್ತಾನ ಟೀಮಲ್ಲಿ. ಸೊ ನನಗನ್ಸುತ್ತೆ ಇದು ಟೋಟಲ್ ಲೂಸ್ ಟೀಮ್ ಅನಿಸುತ್ತೆ ನನಗೆ. ಪಾಟೀಲ್ರೆ, ಕಳೆದ ಒಂದು ವಾರದಿಂದ ನಾವು ಮಾತಾಡ್ತಾ ಇದ್ದೀವಿ ಪಾಕಿಸ್ತಾನ ಮತ್ತು ಇಂಡಿಯಾದ ಬಗ್ಗೆ ಹೇಗಿರ್ಬೋದು, ಹನಂದ್ರ ಆಟಗಾರರು ಯಾರೆಲ್ಲ ಇರ್ಬೋದು, ಜೊತೆಗೆ ಪಾಕಿಸ್ತಾನ ಕಡೆಯಿಂದ ಯಾವೆಲ್ಲ ಪ್ರದರ್ಶನ ಇರ್ಬೋದು ಅಂತೇಳಿ. ಆ ಟೈಮ್ ಬಂದೇ ಬಿಟ್ಟಿದೆ ಈಗ. ಸೊ ಹಾಗಾಗಿ ನಮ್ಮ ಇಂಡಿಯಾದ ಬಗ್ಗೆ ಮಾತಾಡೋಣ. ಪಾಕಿಸ್ತಾನ ಎರಡು ಟೀಮ್ನ ಹೋಲಿಕೆ ಮಾಡೋಕ್ಕಾಗೋದಿಲ್ಲ, ಬಟ್ ನಮ್ಮ ಇಂಡಿಯಾ ಅಂತ ಹೇಳಿದಾಗ ಇವತ್ತಿನ ಪ್ರದರ್ಶನ ಅವರ ಮೇಲೆ ಹೇಗಿರಬಹುದು ಅಂಥೇಳಿ. ಎಲ್ರಿಗೂ ಅಕ್ಟೋಬರ್ 23, 2022 ನೆನಪಂತು ಖಂಡಿತವಾಗ್ಲೂ ಇರುತ್ತೆ. ಅದರಲ್ಲೂ ವಿರಾಟ್ ಕೊಹ್ಲಿ ಆ ಅರ್ಭಟ, ಎಲ್ಲರೂ ಕೂಡ ವಿಕೆಟ್ ಹೋಗಿತ್ತು. ಏನು ಒಂದು ಸೈಡ್ ಮ್ಯಾಚ್ ಆಯಿತು, ರೋಹಿತ್ ಶರ್ಮಾ ಔಟು, ಸೂರ್ಯಕುಮಾರ್ ಔಟು, ಕೆಎಲ್ ರಾಹುಲ್ ಔಟು, ಇನ್ನೇನಪ್ಪ ಸೋತೇ ಬಿಟ್ವಿ ಅನ್ನುವಾಗ ವಿರಾಟ್ ಕೊಹ್ಲಿ ಮತ್ತು ಹಾರ್ದಿಕ್ ಪಾಂಡೆ ಆ ಒಂದು ಇನ್ನಿಂಗ್ಸ್ ಇತ್ತಲ್ಲ, ಕಣ್ಣಲ್ಲಿ ಎಲ್ರಿಗೂ ಉಳಿದಿರುತ್ತೆ ಆ ಇನ್ನಿಂಗ್ಸ್ನ. ವಿರಾಟ್ ಕೊಹ್ಲಿ ದಿ ಬೆಸ್ಟ್ ಇನ್ನಿಂಗ್ಸ್, ಅದು ಅದೇ ಒಂದು ಕಳೆ ಈಗ ಮತ್ತೆ ಬರುತ್ತೆ. ಯಾಕೆಂದರೆ ಮಂಜು ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿದ್ರು ಅದನ್ನು. ಏನು ಗೊತ್ತಾ, ನಾವು ಯಾವುದೇ ಟಿ ಟ್ವೆಂಟಿ ಆಗಿರ್ಬೋದು ಅಥವಾ ಓ ಡಿ ಐ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಅವ್ರ ದೇಶಕ್ಕೆ ನಾವು ಹೋಗಿ ಆಡ್ತೀವಿ ಅಥವಾ ಅವರು ನಮ್ಮ ದೇಶಕ್ಕೆ ಬಂದು ಆಡಿರ್ತಾರೆ, ಒಂದು ಸ್ವಲ್ಪ ಪ್ಲಸ್ ಮೈನಸ್ಗಳು ಗೊತ್ತಿರುತ್ತೆ. ಐ ಪಿ ಎಲ್ನಲ್ಲೂ ಕೂಡ ವಿದೇಶಿ ಆಟಗಾರರ ಪ್ಲಸ್ ಮೈನಸ್ಗಳು ನಮ್ಮಲ್ಲಿ ಬಂದಾಗಲೂ ಕೂಡ ಕೆಲವೊಂದು ಗೊತ್ತಾಗುತ್ತೆ. ಬಟ್ ಪಾಕಿಸ್ತಾನ್ ಇಂಡಿಯಾ ಅಂತ ಬಂದಾಗ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ತುಂಬ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಈಗ ನೋಡಿ, ನಾವು ಟಿ ಟ್ವೆಂಟಿ ಅವ್ರ ಜೊತೆಗೆ ಆಡಿದ್ದೆ, ಅವಾಗ ಕೊನೆ ವರ್ಲ್ಡ್ ಕಪ್ಪಲ್ಲಿ ಆಡಿದ್ವಿ, ಅದರ ಜೊತೆ ಬಿಟ್ಟರೆ ಬೇರೆ ಯಾವ ವರ್ಲ್ಡ್ ಕಪ್ನೂ ಆಡಿ ಬೇರೆ ಇದ್ರಲ್ಲಿ ಬಂದಿಲ್ಲ, ಸರಣಿಗಳನ್ನು ಆಡಿಲ್ಲ. ನಮ್ಮ ಐ ಪಿ ಎಲ್ಲಲ್ಲಿ ಅವರು ಬರಲ್ಲ, ನಾವು ಅವ್ರ ಪಿ ಎಸ್ ಎಲ್ಲನ್ನು ನಾವು ನೋಡೋದು ಇಲ್ಲ, ಅವ್ರ ನಮ್ಮವ್ರು ಆಡೋದು ಇಲ್ಲ. ಓಕೆ, ಇಷ್ಟೆಲ್ಲ ಆದಮೇಲೂ ಕೂಡ ಈಗ ಒಂದು ವೇದಿಕೆ ಅಂತೂ ಖಂಡಿತವಾಗ್ಲೂ ಸಿಕ್ಕಿದೆ, ಅದು ಕೂಡ ಅಮೇರಿಕಾದಲ್ಲಿ ವಿಶ್ವಕಪ್ ಅನ್ನುವಂಥ ಒಂದು ದೊಡ್ಡ ಮಹಾಯುದ್ಧದಲ್ಲಿ. ಬಟ್ ಎರಡು ತಂಡಗಳಿಗೆ ಹೋಲಿಕೆ ಮಾಡೋಕ್ಕಾಗತ್ತಾ ಈಗಿನ ಪರಿಸ್ಥಿತಿಯಲ್ಲಿ? ಖಂಡಿತವಾಗ್ಲೂ ಇಲ್ಲ. ಒಂದು ತಂಡ ನಂಬರ್ ಒನ್ ಟಿ ಟ್ವೆಂಟಿ ರ್ಯಾಂಕಿಂಗ್ ಅಂತ ತೆಗೆದ್ರೆ ನಂಬರ್ ಒನ್ ಪೊಸಿಷನ್ನಲ್ಲಿದೆ, ಇನ್ನೊಂದು ತಂಡ 7th ಪ್ಲೇಸಲ್ಲಿ ಇದೆ.
ಬಟ್ ಬ್ಯಾಟಿಂಗ್ ವಿಭಾಗಕ್ಕೆ ಹೋಗಿ ನೀವು, ಬಾಬರ್ ಅಜಮ್ ಎಲ್ಲದಕ್ಕಿಂತ ಹೆಚ್ಚಿನ ರನ್ ಅನ್ನು ತೆಗೆದಂತ ಆಟಗಾರ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ. ನಂಬರ್ ಟೂ ನಂಬರ್ ತ್ರೀಯಲ್ಲಿ ಭಾರತದ ಕೊಹ್ಲಿ ಮತ್ತು ನಮಗೆ ರೋಹಿತ್ ಶರ್ಮಾ ಸಿಗ್ತಾರೆ. ಬಟ್ ಇಲ್ಲಿ ರೋಹಿತ್ ಶರ್ಮಾ ಕೊಹ್ಲಿ ಆಡಿದಂತಹ ರನ್ಗಳು ನಿಮಗೆ ಕಾಣಿಸ್ತಾವೆ, ಯಾವಾಗ ಆಡಿದ್ರು, ಯಾರ ಜೊತೆ ಆಡಿದ್ರು, ಎಂಥ ಬಿಗ್ ಇನ್ನಿಂಗ್ಸ್ ಆಡಿದ್ರು, ಎಂಥದ್ರಲ್ಲಿ ಗೆಲುವು ತಂದುಕೊಟ್ರು, ಇದೆಲ್ಲ ಕಾಣಿಸುತ್ತೆ. ಪಾಕಿಸ್ತಾನದ ಕಾಣಿಸಲ್ಲ, ಯಾಕೆ ಹೇಳಿ ಇವ್ರು ಆಡ್ತಾ ಇರೋದನ್ನ ಯಾರೂ ನೋಡೋದಿಲ್ಲ. ಅಂಥ ತಂಡಗಳ ಜೊತೆಗೆ ಆಡ್ತಾರೆ ಇವರು. ಐರ್ಲೆಂಡ್ ಜೊತೆ ಆಡಿದ್ವಿ, ಬಾಂಗ್ಲಾದೇಶ್ ಜೊತೆ ಆಡಿದ್ವಿ, ಅಫ್ಘಾನಿಸ್ತಾನ್ ಜೊತೆಗೆ ಆಡಿದ್ವಿ, ಜಿಂಬಾಂಬೆ ಜೊತೆ ಆಡಿದ್ವಿ, ನೆದರ್ಲ್ಯಾಂಡ್ ಜೊತೆ ಆಡಿದ್ವಿ, ಇಂಥದ್ರ ಜೊತೆಗೆ ಇವ್ರು ರನ್ ಬಂದಿರೋದು. ಇದು ಪ್ರಾಬ್ಲಮ್ ಇರೋದು. ಅವ್ರಿಗೇನು ಗೊತ್ತಾ, ಅಂಥ ಸಣ್ಣ ಸಣ್ಣ ತಂಡಗಳ ಜೊತೆಗೆ ಆಡಿ ಅದೇ ರೂಢಿಯಾಗಿ ಬಿಟ್ಟಿದೆ. ಅದರಲ್ಲಿ ಸೋತರೂ ಅವ್ರಿಗೇನು ಬೇಜಾರು ಆಗಲ್ಲ. ಯುಎಸ್ ಜೊತೆಗೆ ಅಂದರೆ ಅಮೇರಿಕ ಜೊತೆಗೆ ನೀವು ಸೋತಾಗ ನಿಮ್ಮ ತಂಡದ ಕಾನ್ಫಿಡೆನ್ಸ್ ಲೆವೆಲ್ ಏನಿರುತ್ತೆ ಈಗ ಭಾರತ ಜೊತೆಗೆ ಆಡೋದಕ್ಕೆ? ಖಂಡಿತವಾಗ್ಲೂ ಇರೋದಿಲ್ಲ. ಈ ಕಳೆದ ನಾಲ್ಕು ಸರಣಿಗಳಲ್ಲಿ ಹೋದ್ರೆ ಐರ್ಲೆಂಡ್ ಜೊತೆಗೆ ಸಮಫಲ ಮಾಡ್ಕೊಂಡಿದ್ದಾರೆ, ಜಿಂಬಾಬ್ವೆ ಜೊತೆಗೆ ಸೋಲನ ಅನುಭವಿಸಿದ್ದಾರೆ, ಆಮೇಲೆ ಇಂಗ್ಲೆಂಡ್ ಜೊತೆಗೆ ಕ್ಲೀನ್ ಸ್ವೀಪ್ ಆಗಿದ್ದಾರೆ, ಆಮೇಲೆ ಬಂದಂತಹ ಮೊದಲ ಪಂದ್ಯದಲ್ಲಿಯೇ ಅಮೆರಿಕ ಜೊತೆಗೆ ಸೋಲನ ಅನುಭವಿಸಿದ್ದಾರೆ. ಇಷ್ಟೆಲ್ಲ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಪಾಕಿಸ್ತಾನ ಭಾರತದ ಜೊತೆಗೆ ಹೇಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ? ಖಂಡಿತವಾಗ್ಲೂ ಭಾರತ ಅಂತ ಬಂದರೆ 100% ಕೊಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ನಿಮ್ಮ ಡ್ರೆಸ್ಸಿಂಗ್ ರೂಮ್ ಆ ಒಂದು ಮೂಮೆಂಟ್ ಹೇಗಿದೆ, ಈಗ ಬಾಬರ್ ಅಜಮ್ ಮೇಲೆ ಎಷ್ಟರ ಮಟ್ಟಿಗೆ ಪ್ರೆಷರ್ ಇದೆ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಪ್ಲಸ್ಸು ಮೈನಸ್ಸುಗಳನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ಗೆಲುವಿನ ನಾಗಾಲೋಟನೇ ಇದೆ. ಅತ್ಯದ್ಭುತವಾದಂಥ ಬ್ಯಾಟರ್ಗಳಿದ್ದಾರೆ, ಆಲ್ರೌಂಡರ್ಗಳಿದ್ದಾರೆ, ಬೌಲರ್ಸ್ಗಳಿದ್ದಾರೆ. ಬಟ್ ಅಲ್ಲಿ ಮಂಜು ಹೇಳ್ದಂಗೆ ಕೆಲವೊಂದು ಸರಿ ಫಿಟ್ನೆಸ್ ಸಮಸ್ಯೆ ಇದೆ. ಏಜ್ಡ್ ಪರ್ಸನ್ನ ಯಾಕೆ ತೊಗೊಂಡಿದ್ದೀರಾ? ಬಟ್ ಇಫ್ತಿಕಾರ್ ಅಹಮದ್ 2023 ಅದೇ ಪಂದ್ಯದಲ್ಲಿ, ಇನ್ನು ನಾ ಹೇಳಿದ್ನಲ್ಲ ಕೊಹ್ಲಿ, ಅದೇ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಈಗ ಏಜ್ಡ್ ಆಗಿದೆ, ಅವ್ರನ್ನೇ ಮುಂದುವರಿಸ್ತಾ ಇದ್ದಾರೆ. ಇವರೆಲ್ಲ ಏನು ಗೊತ್ತಾ, PSL ನಲ್ಲಿ ಯಾರು ಹೆಚ್ಚಿಗೆ ರನ್ ಸ್ಕೋರ್ ಮಾಡಿದ್ದಾರೆ, ಯಾರು ಬಿಗ್ ಹಿಟ್ ಮಾಡಿದ್ದಾರೆ, ಯಾರು ಕಾಂಟ್ರಿಬ್ಯೂಷನ್ ಜಾಸ್ತಿ ಕೊಟ್ಟಿದ್ದಾರೆ, ಅವ್ರನ್ನ ಎಲ್ಲ ಆಯ್ಕೆ ಮಾಡಿದ್ದಾರೆ. ಬಿಟ್ಟರೆ ಬೇರೆ ಏನು ತಂಡವನ್ನು ಕಟ್ಟಬೇಕು ಅನ್ನುವಂಥ ಲೆವೆಲ್ಗೆ ಏನು ಕಟ್ಟಿಲ್ಲ. ಅಕಸ್ಮಾತಾಗಿ ಭಾರತದ ಜೊತೆಗೆ ಅವರು ಸೋತರೆ ಟೂರ್ನಿಯಿಂದನೇ ಹೊರಗೀಗ ಅವರು, ಎಂಥ ಅವಮಾನ ಗೊತ್ತಾ ಈಗ ಅದು. ಅಕಸ್ಮಾತ್ ನೀವು ನೆಕ್ಸ್ಟ್ ಐರ್ಲೆಂಡ್ ಜೊತೆ ಗೆದ್ರಿಪ್ಪ, ಇನ್ನೊಂದು ಜೊತೆಗೆ ಗೆದ್ರಿ, ಆ ಮರ್ಯಾದೆ ಉಳಿಯೋದಿಲ್ಲ ನೀವು ಟೂರ್ನಿಯಿಂದ ಲೀಗ್ ಹಂತದಲ್ಲೇ ಹೋದಾಗ. ಇಂಥ ತಂಡದ ವಿರುದ್ಧ ನಾವು ಮ್ಯಾಚ್ ಅಂತ ಹೇಳಿ ಅರ್ಥ ಆಗ್ತಿದೆ ನನಗೆ. ಪಾಕಿಸ್ತಾನ ಗೆಲ್ಬೇಕು, ಟೂರ್ನಿಯಲ್ಲಿ ಉಳಿಬೇಕು ಅಂತ ಹೇಳ್ತಾ ಇದ್ದೀರಾ. ನನಗೆ ಅವ್ರು ಉಳಿಯೋದಲ್ಲ, ಅವ್ರು ನೋಡೋದಕ್ಕೂ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಟೂರ್ನಿಯಲ್ಲೆಲ್ಲ ಇಡೀ ವಿಶ್ವದಲ್ಲೇ ನನಗೆ ಅವ್ರನ್ನ ಕಂಡ್ರಾಗಲ್ಲ. ಮತ್ತೆ ಹೇಳ್ತಾ ಇದಾರೆ ಇವತ್ತು ಗೆಲ್ಲಲೇಬೇಕು ಅಂತ ಹೇಳಿ. ಗೆಲ್ಲಬೇಕು ಅನ್ನಲಿಲ್ಲ ಅವ್ರು, ಇದ್ದು ಗೆದ್ದು ಏನ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಟೀಮು ಅಂತ ಬಂದಾಗ ಒಂದು ಪಾಕಿಸ್ತಾನ ವಿರುದ್ಧ ಟೀಮ್ ಇಂಡಿಯಾ 11 ಬಳಗ ಅಂದ್ರೆ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇರುತ್ತೆ? ಯಾಕಂದ್ರೆ ಪಾಕಿಸ್ತಾನ ವಿರುದ್ಧ ಗೆಲ್ಲಲೇಬೇಕಾಗಿರುವಂತಹ ಒತ್ತಡ ಇರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಅಥವಾ ಮೊದಲ ಪಂದ್ಯದಲ್ಲಿ ಯಾವ ರೀತಿಯಾಗಿತ್ತು ಅದನ್ನೇ ಆಡ್ತಾರ? ಬಟ್ರೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡಿ, ಇವತ್ತು ಯಾರೆಲ್ಲ ಇರ್ತಾರೆ? ಆ್ಯಸ್ ಅ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅಂತೂ ಖಂಡಿತವಾಗ್ಲೂ ಮುಂದುವರಿತಾರೆ. ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಸ್ಲಾಟ್ನಲ್ಲಿ ಖಂಡಿತವಾಗ್ಲೂ ಬರ್ತಾರೆ. ಮೊದಲ ಪಂದ್ಯದಲ್ಲಿ ಸಕ್ಸಸ್ ಕೂಡ ಆಗಿದ್ರು, ಬಟ್ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ವೈಫಲ್ಯ ಹೊಂದಿದ್ರು. ಬಟ್ ರಿಷಭ್ ಪಂತ್ ಒಳ್ಳೆ ಬ್ಯಾಟಿಂಗ್ನ ವಿದೇಶದಲ್ಲಿ ಮಾಡ್ತಾನೆ ಬಂದಿದ್ದಾರೆ, ನೋ ಡೌಟ್. ಸೂರ್ಯಕುಮಾರ್ ಯಾದವ್ ಇದ್ದೇ ಇರ್ತಾರೆ. ಶಿವಮ್ ದುಬೆ ಖಂಡಿತವಾಗ್ಲೂ ಅವರ ಸ್ಥಾನವನ್ನು ಗಟ್ಟಿಯಾಗಿ ಗೊಳಿಸ್ಬೋದು. ಇವತ್ತಿನ ಪಂದ್ಯದಲ್ಲಿ ಒಳ್ಳೆ ಆಟವನ್ನು ಪ್ರದರ್ಶನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾರ್ದಿಕ್ ಪಾಂಡೆ ಆಸ್ ಎ ಆಲ್ರೌಂಡರ್ ಆಗಿ ಖಂಡಿತವಾಗ್ಲೂ ಗುರುತಿಸಿಕೊಳ್ತಾರೆ. ಬೌಲಿಂಗ್ ನಾನು ತುಂಬ ಇಂಪಾರ್ಟೆಂಟ್ ಆಗಿ ಅವ್ರದ್ದು ಇವತ್ತು ಕಾಣಿಸುತ್ತೆ. ನ್ಯೂಯಾರ್ಕ್ನಲ್ಲಿ ಕಳೆದ ಪಂದ್ಯದಲ್ಲೂ ಕೂಡ ಯಶಸ್ವಿ ಆಗಿದ್ರು. ಅದರ ಜೊತೆಗೆ ಜಡೇಜಾ, ಅಕ್ಷರ್ ಪಟೇಲ್ ಮಿಡ್ಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಅವ್ರ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೌಲಿಂಗ್ ವಿಭಾಗಕ್ಕೆ ಬಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಬುಮ್ರಾ ಅವರ ಅವಶ್ಯಕತೆ ಇವತ್ತು ಭಾಳ ಇದೆ. ಅದು ಕೂಡ ನ್ಯೂಯಾರ್ಕ್ ಪಿಚ್ನಲ್ಲಿ 100% 3 ವಿಕೆಟ್ ಅಂತೂ ಬಂದೇ ಬರುತ್ತೆ. ಹರ್ಷದೀಪ್ ಆಸ್ ಅ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಮಧ್ಯಮ ಕ್ರಮಾಂಕದಲ್ಲಿ ರನ್ ಹೋಗ್ತಾ ಇತ್ತು ಅಂತಂದ್ರೆ ಮೊಹಮ್ಮದ್ ಸಿರಾಜ್ ಅವರು ಇರ್ತಾರೆ. 3 ವಿಕೆಟ್ ಮೇಲೆ ಬರಲ್ವಾ? ಬರುತ್ತೆ ಬರುತ್ತೆ. ಒಳ್ಳೆ ಲೆಂತ್ ಲೈನಲ್ಲಿ ಬೌಲಿಂಗ್ ಮಾಡ್ತಾರೆ. ಬಹುಶಃ ಏನು ಚೇಂಜಸ್? ಭವಿಷ್ಯ ಏನಿಲ್ಲ, ಇದೇ ಇರುತ್ತೆ. ಬೇರೆ ಚೇಂಜಸ್ ನೋಡ್ತೀವಿ. ಪಾಕಿಸ್ತಾನ ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇಂಡಿಯಾ ವಿರುದ್ಧ ಪಾಕಿಸ್ತಾನ ಅಂದ್ರ ಬಳಗ ಯಾವ ರೀತಿಯಾಗಿ ಇರಬಹುದು ಅಂತೇಳಿ ಇವತ್ತಿನ ಪಂದ್ಯದಲ್ಲಿ ಬಾಬರ್ ಅಜಮ್ ಅವರು ಇರ್ತಾರೆ, ರಿಜ್ವಾನ್ ಆಸ್ ಎ ಓಪನಿಂಗ್ ಸ್ಲಾಟ್ನಲ್ಲಿ, ನಮಗೆ ಹೆಂಗೆ ಕೊಹ್ಲಿ ಮತ್ತು ರೋಹಿತ್ ಇದ್ದಾರೆ, ಈ ಇಬ್ಬರು ಆಟಗಾರರು ಖಂಡಿತವಾಗ್ಲು ಒಳ್ಳೆ ಫಾರ್ಮ್ ಒಳ್ಳೆ ಆಟಗಾರರು. ಇವರಿಬ್ಬರನ್ನು ಏನಾದರೂ ವಿಕೆಟ್ ತೆಗೆದ್ರೆ ಖಂಡಿತವಾಗ್ಲು ಆ ಪಾಕಿಸ್ತಾನವನ್ನು ಭಾರತ ಬೆನ್ನೆಲುಬು ಮುರಿತು ಅಂತ ತಿಳ್ಕೊಂಬಿಟ್ಟಿದೆ. ಉಸ್ಮಾನ್ ಖಾನ್ ಕಳೆದ ಪಂದ್ಯದಲ್ಲಿ ಅಷ್ಟೇನು ಪ್ರಭಾವಿ ಆಗಲಿಲ್ಲ. ಫಖರ್ ಜಮಾನ್ ಅವರು ಇದ್ದಾರೆ, ಅಜಮ್ ಖಾನ್ ಖಂಡಿತವಾಗ್ಲು ಫಿಟ್ನೆಸ್ ಇಲ್ಲ ಅಂತ ಹೇಳ್ಬೋದು. ಬಟ್ PSL ನಲ್ಲಿ ತುಂಬ ಚೆನ್ನಾಗಿ ಆಡಿದರು, ಬಟ್ ಅವ್ರಿಗೆ ಆ ಒಂದು ಲಕ್ ಸಿಗ್ತಾನೆ ಇಲ್ಲ. ಇಫ್ತಿಕಾರ್ ಅಹಮದ್ ಕಳೆದ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಕಳೆದ 2022 ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದರು. ಬಟ್ ಇಲ್ಲಿ ಅವರ ಅವಶ್ಯಕತೆ ಖಂಡಿತವಾಗ್ಲೂ ಮಧ್ಯಮ ಕ್ರಮಾಂಕದಲ್ಲಿ ಇರುತ್ತೆ. ಶದಾಬ್ ಖಾನ್ ಕಳೆದ ಪಂದ್ಯದ ಹೀರೋ, ಇವರು ಇರಲಿಲ್ಲ ಅಂದರೆ ಇನ್ನೂ ಮರ್ಯಾದೆ ಹೋಗ್ತಿತ್ತು ಇವ್ರದ್ದು ಖಂಡಿತವಾಗ್ಲೂ. ಶಯನ್ ಅಫ್ರಿದಿ, ನಶೀಮ್ ಶಾ, ಮೊಹಮ್ಮದ್ ಅಮೀರ್, ಹ್ಯಾರಿಸ್ ರಾಪ್ ಪ್ರಮುಖ 4 ಬೌಲಿಂಗ್ ಅಸ್ತ್ರ. ಬಟ್ ಇಂಥ ದೊಡ್ಡ ಅಸ್ತ್ರಗಳನ್ನು ಇಟ್ಕೊಂಡು ಕೂಡ ಅಮೇರಿಕ ಜೊತೆಗೆ ಸೋತರು, ಬಟ್ ಬೌಲಿಂಗ್ನಲ್ಲೇ ವೈಫಲ್ಯವನ್ನು ಹೊಂದಿದ್ದಾರೆ. ಬಟ್ ಇವತ್ತಿನ ನ್ಯೂಯಾರ್ಕ್ ಪಿಚ್ನ ನೋಡಿದರೆ ಇವ್ರಿಗೂ ಕೂಡ ಸಹಕಾರ ಆಗುತ್ತೆ, ನೋ ಡೌಟ್. ಮೊಹಮ್ಮದ್ ಅಮೀರ್ನ ಆಡಿಸಲ್ಲ ಅನ್ನುವಂಥ ಊಹಾಪೋಹಗಳು ನಡೀತಾ ಇದೆ. ಬಟ್ ಲೈನ್ ಇನ್ ಲೆಂತ್ ಚೆನ್ನಾಗೇ ಇತ್ತು, ಬಟ್ ಆ
ಒಂದು ಸೂಪರ್ ಓವರ್ನಲ್ಲಿ ಕೆಡಿಸ್ಕೊಂಡ್ರು ಅಂತ ಹೇಳ್ಬೋದು. ಬಟ್ ನನಗೇನೋ ಇಂಡಿಯಾ ಪಾಕ್ ಒಂದು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇರುತ್ತೆ. ಹಳೆಯದನ್ನೆಲ್ಲ ಯಾರೂ ನೋಡಲ್ಲ ರೀ, ಆ ಪಿಚ್ಗೆ ಅವತ್ತು ಬಂದಿದ್ದ ಮ್ಯಾಚ್ಗೆ ಅವತ್ತು ಏನು ಕಾಲಿಡ್ತಾರೆ 100% ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೂ ಕೂಡ ಭಾರತ ಅಂದರೆ ಇವ್ರಿಗೂ ಒಂದು ಸ್ವಲ್ಪ ಎನರ್ಜಿ, ಪಾಕಿಸ್ತಾನ ಅಂದರೆ ನಮಗೂ ಒಂದು ಸ್ವಲ್ಪ ಎನರ್ಜಿ. ಆಮೇಲೆ ಇವತ್ತಿನ ಪಂದ್ಯದಲ್ಲಿ ಕೀ ಪ್ಲೇಯರ್ಸ್ ಯಾರೆಲ್ಲ ಆಗ್ಬೋದು ಅಂದರೆ ಪ್ರಮುಖ ಆಟಗಾರರು ಯಾರೆಲ್ಲ ಇರ್ಬೋದು ಅಂದರೆ ಅವರು ಆಡ್ತಾರೆ ಅಥವಾ ಆಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಇಂಡಿಯಾ ಕಡೆಯಿಂದ. ಭಾರತದ ಪ್ರಮುಖ ಆಟಗಾರರು 6 ಜನ, ಬೌಲಿಂಗ್ ಅಲ್ಲಿ 3, ಬ್ಯಾಟಿಂಗ್ ಅಲ್ಲಿ 3 ಜನ. ನಾವು 11 ಜನರನ್ನು ಹಾಕೋಬಹುದು ಪ್ರಮುಖ ಆಟಗಾರರು ಅಂತ. ಬಟ್ ಇದ್ದಿದ್ರಲ್ಲಿ 6 ಬೆಟ್ರು ಅಂತ ಯಾರು ನೋಡೋದಾದ್ರೆ, ನಾನು ಅವಾಗಲೇ ಹೇಳಿದೆ ರೋಹಿತ್ ಶರ್ಮಾ ಕಳೆದ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಮತ್ತೆ ಬಾಂಗ್ಲಾದೇಶ್ ಜೊತೆಗೂ ಕೂಡ ಆ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ನೋಡಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಇರಲಿಲ್ಲ, ಮೊದಲ ಪಂದ್ಯದಲ್ಲಿ ಒಂದು ಸ್ವಲ್ಪ ವೈಫಲ್ಯ ಹೊಂದಿದ್ದಾರೆ, ಅದೊಂದು ಎಲ್ಲೂ ಮೈನಸ್ ಕಾಣಿಸ್ತಾ ಇದೆ. ಬಟ್ ಪಾಕಿಸ್ತಾನ ಅಂತ ಬಂದರೆ 100% ಯಾರು ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಈ ಆಟಗಾರ ಅಂತೂ ಆಡೇ ಆಡ್ತಾರೆ. 360 ಆ್ಯಂಗಲಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆ ಒಂದು ಬಿಗ್ ಇನ್ನಿಂಗ್ಸ್ ಇವತ್ತು ಬೇಕೇ ಬೇಕು. ಇಂಥ ಪಿಚ್ನಲ್ಲಿ ಏನು ಗೊತ್ತಾ, ಇಂತಹ ಆಟಗಾರ ಆಡಿದ್ರೇ ಅದು 180-190 ಸ್ಕೋರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನಿಮ್ಗೆ ಎಲ್ಲರಿಗೂ ಅವಾಗಲೇ ಹೇಳಿದೆ, ನಾನು ಬೂಮ್ರಾ 3 ವಿಕೆಟ್ ಮೇಲೆ ಕಿತ್ತ ಕೇಳ್ತಾರೆ. ಹಾರ್ದಿಕ್ ಪಾಂಡ್ಯ ಆಸ್ ಆಲ್ರೌಂಡರ್ ಆಟಗಾರನಾಗಿ ನಮಗೆ ಬೇಕು, ಅದರಲ್ಲೂ ಕೂಡ ಬೌಲಿಂಗ್ ಹೆಸರು ತುಂಬ ಚೆನ್ನಾಗಿದೆ. ಹರ್ಷದೀಪ್ ಸಿಂಗ್ ಡೆತ್ ಓವರ್ನಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಆಡ್ತಾರೆ ಅಂತ ಅನಿಸುತ್ತೆ. ಅದನ್ನು ಕೂಡ ಇದ್ದಾರೆ, ನಾವು ಅಲ್ಲಗಳಿಯಕ್ಕೆ ಆಗೋದಿಲ್ಲ. ನೀವು ಏನು ಗೊತ್ತಾ, ನೀವು ಸಣ್ಣ ಸಣ್ಣ ತಂಡದ ಜೊತೆಗೂ ಸೋತಿದ್ದ ರೆಕಾರ್ಡ್ಸ್ಗಳು ಪ್ರತಿಯೊಂದು ತಂಡದ ಜೊತೆಗಿದ್ದಾವೆ, ನಾವೇನು ಸೋತಿಲ್ಲ. ಬಾಂಗ್ಲಾದೇಶ್ ಜೊತೆಗೆ ನಾವು ಸೋತಿದ್ದೀವಿ, ಸೌತ್ ಆಫ್ರಿಕಾ ಮತ್ತೆ ಕೆನಡಾ ಹೆಂಗಾಯ್ತು ಪರಿಸ್ಥಿತಿ, ಪಂದ್ಯ ಆಯ್ತು ಅಂತ ಮ್ಯಾಚ್ಗಳು ಬಂದೇ ಬರುತ್ತೆ. ನೋಡಿ ಇವ್ರ ಕಡೆನೂ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ, ಬಾಬರ್ ಅಜಮ್. ನಾವು ಎಷ್ಟೇ ತಗೊಳ್ಬೋದು ಇಲ್ಲ ಅಂತ ಹೇಳಲ್ಲ, ಬಟ್ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್, ನೋ ಪ್ರಾಬ್ಲಮ್. ಕೆಲವೊಬ್ರು ಕೊಹ್ಲಿಗೆ ಮತ್ತೆ ಬಾಬರ್ ಅಜಮ್ಗೆ ಏನು ಹೋಲಿಕೆ ಮಾಡ್ತಾರೆ, ಅದೆಲ್ಲ ಕಂಪೇರ್ ಅಂತೂ ಆಗದೇ ಇಲ್ಲ. ಅವರಲ್ಲಿ ಇವರಲ್ಲಿ ಬಟ್ ಒಳ್ಳೆ ಬ್ಯಾಟ್ಸ್ಮನ್ ಅಂತ ನಾವು ಹೇಳೋಣ, ನೋ ಪ್ರಾಬ್ಲಮ್. ರಿಜ್ವಾನ್ ಒಳ್ಳೆ ಬ್ಯಾಟಿಂಗ್ನ ಮಾಡೇ ಮಾಡ್ತಾರೆ, ಇವ್ರ ವಿಕೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಶದಾಬ್ ಖಾನ್ ಇವರು ಕೂಡ ಕಳೆದ ಪಂದ್ಯದ ಹೀರೋ, ತುಂಬ ಚೆನ್ನಾಗಿ ಆಡಿದ್ರು ಕೂಡ ಬಿಗ್ ಹಿಟ್ಟಿಂಗ್ ಮಾಡ್ತಾರೆ. ಇವ್ರನ್ನ ಒಂದು ಸ್ವಲ್ಪ ಡೆತ್ ಓವರ್ಸ್ನಲ್ಲಿ ಹರ್ಷದೀಪ್ ಕಟ್ಟಿ ಹಾಕ್ತಾರೆ ಅಂತ ಅನಿಸುತ್ತೆ. ಇನ್ನು ಬೌಲಿಂಗ್ ವಿಭಾಗದಲ್ಲಿ ನಾವು ಅಲ್ಲಗಳೆಯೋದಕ್ಕಾಗಲ್ಲ, ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ದಾರೆ. ಯಾರು ಏನೇ ಅಂದರೂ ಕೂಡ ಈ ಆಟಗಾರನ ನೋಡಿಕೊಂಡೇ ಆಡಬೇಕಾಗತ್ತೆ. ಶಾಹಿನ್ ಅಫ್ರೀದಿ ಬಗ್ಗೆ ಗೊತ್ತು, ವೇಗ ಇದೆ, ಹೈಟ್ ಇದ್ದಾರೆ, ಒಂದು ಸ್ವಲ್ಪ ಇಂಥ ಪಿಚ್ಗಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ನಶೀಮ್ ಶಾ ತುಂಬ ಯಂಗ್ಸ್ಟರ್, 150 ವೇಗದಲ್ಲಿ ಬೌಲಿಂಗನ್ನು ಮಾಡ್ತಾರೆ. ಹ್ಯಾರಿಸ್ ರಾಪ್ ಇವತ್ತು ಕೊಹ್ಲಿ ಅವರು ಟಾರ್ಗೆಟ್ ಮಾಡುವಂಥ ಆಟಗಾರ, ನೋಡೋಣ ಎಂಥ ಬೌಲಿಂಗನ್ನು ಹಾಕ್ತಾರೆ ಅಂತ. ಇದು ಕೂಡ 6 ಆಟಗಾರರು, ಒಂದು ಸ್ವಲ್ಪ ಈ ಕೊಡುಗೆ ಕೊಟ್ಟರೆ ಏನಾದರೂ ಸಣ್ಣ ಚಾನ್ಸ್ ಸಿಗ್ಬೋದು ಅಷ್ಟೇ. ಸರ್ ಮಂಜು, ಈ ಪ್ರಮುಖ ಆಟಗಾರರು ನೋಡ್ತಾ ಇದ್ರೆ ನಿಮ್ಗೆ ಏನನ್ಸುತ್ತೆ, ಬೇರೆಯವ್ರನ್ನ ತರ್ತೀರಾ ಆ ಜಾಗದಲ್ಲಿ? ಇಲ್ಲ ಸರ್, ಈಗ ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ಸರ್ ಹೇಳ್ದಂಗೆ ಯಾವುದನ್ನು ಅಲ್ಲಗಳಿಯೋಕ್ಕಾಗಲ್ಲ. ಸೊ ಯಾರು ಯಾವಾಗ ಯಾವ ಟೈಮಲ್ಲಿ ಕೀ ಪ್ಲೇಯರ್ ಆಗ್ತಾರೆ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಒಂದು ಸಣ್ಣ ಟೀಮ್ ಮೇಲೆ ಸೋತ ತಕ್ಷಣ ನಾವೇನು ಮಾಡ್ತೀವಿ, ಇದು ನಮ್ದು ಈಸಿಯಾಗಿ ಹೊಡ್ಕೊಬಿಡ್ಬೋದು, ಯಾಕೆಂದರೆ ಅವ್ರದ್ದು ಬೌಲಿಂಗ್ ಸ್ಟ್ರಾಂಗ್ ಇದೆ. ಸೊ ಬ್ಯಾಟಿಂಗಲ್ಲಿ ಏನಂತಂದರೆ, ಬಾಬರ್ ಅಜಮ್ ರಿಜ್ವಾನು ಒಂದು ಒಳ್ಳೆ ಬೇಸ್ಮೆಂಟ್ ಕಟ್ತಾರೆ ಪಾಕಿಸ್ತಾನ ಟೀಮ್ಗಾಗಲಿ, ಪಾಕಿಸ್ತಾನ ಸ್ಕೋರ್ ಬೋರ್ಡ್ಗೆ. ಸೊ ಅವರಿಬ್ಬರು ಏನಾದರೂ ನಾವು ಇಂಡಿಯಾದವ್ರು ಏನಾದರೂ ಬೇಗ ಎತ್ಕೊಂಡ್ಬಿಟ್ರೆ, ಸೊ ನಾವು ಹೇಳ್ದಂಗೆ ಅದು ಸಣ್ಣ ಟೀಮೇ ಅನಿಸ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಬರೋರೆಲ್ಲ ಬಾಬರ್ ಅಜಮ್ ಖಾನ್ ಬದಲಿ ಬೇರೆ ಇನ್ನೊಬ್ಬ ಯುವಕನ್ನು ಯಾರನ್ನಾದ್ರೂ ರೀಪ್ಲೇಸ್ ಮಾಡಬೇಕು ಬಾಬರ್ ಅಜಮ್. ಸೊ ಯಾಕೆ ಅಂತಂದರೆ, ಸೊ ಇನ್ನೂ ಫ್ಯೂಚರ್ ಇರುತ್ತೆ. ಸೊ ಇವ್ರನ್ನ ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಹರಿಸಿ, ಸೊ ಬ್ಯಾಟಿಂಗ್ ಆಡ್ತಾರೆ, ಬ್ಯಾಟಿಂಗಲ್ಲಿ ಬರೋ ಬಾಲ್ ಎಲ್ಲ ಫೇಸ್ ಮಾಡ್ತಾರೆ, ಬಿಗಿಟ್ ಹೊಡಿತಾರೆ ಅಂತ ನಾವು ಹೇಳ್ಬೋದು. ಪಿ ಎಸ್ ಎಲ್ ಅಲ್ಲಿ ಸರ್ ಹೇಳ್ದಂಗೆ ಪಿ ಎಸ್ ಎಲ್ ಅಲ್ಲಿ ಒಬ್ಬ ಒಂದು ಬ್ಯಾಟಿಂಗ್ ನೋಡಿ ಚೆನ್ನಾಗಿ ಆಡಿದ್ರು. ಸೊ ಈ ವರ್ಲ್ಡ್ ದೊಡ್ಡ ವೇದಿಕೆ ಅಂತ ಬಂದಾಗ, ಸೊ ಒಂದೊಂದು ಬಾಲು ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಬಾಲು ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ರನ್ನು ಕೂಡ ಇನ್ಕ್ಲೂಡಿಂಗ್ ಆಗುತ್ತೆ. ಸೊ ಅವಾಗ ಏನಾದರೂ ನಾವು ಮೈನಸ್ ಆಗಿಬಿಟ್ರೆ ಟೀಮ್ಗೆ ಹೊಡೆತ ಕೊಡೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಸೊ ಅದು ಇವತ್ತು ಅದು ಮಾಡಬಾರ್ದು, ಒಂದೊಳ್ಳೆ ಟೀಮ್ ಕಟ್ಟಲಿ, ನಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ. ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ನಾವು ಜಮಾನ್ದಿಂದನೂ ಹೇಳ್ತಾ ಬಂದೀವಿ, ಅವರು ನಮಗೆ ಯಾವಾಗಲೂ ಒಂದು ಸ್ವಲ್ಪ ಜಿದ್ದಾಜಿದ್ದು ಜಾಸ್ತಿ, ರಣರೋಚಕ ಪಂದ್ಯ ಅಂತಲೂ ನಾವು ಕಮೆಂಟ್ ಮಾಡ್ಬೋದು ಅಂತ ಹೇಳ್ಬೋದು. ಪಟೇಲ್, ಈಗ ನಾವು ಪಾಕಿಸ್ತಾನ ಪರವಾಗಿ ಅಂತ ಮಾತಾಡಿದಾಗ ಬೌಲಿಂಗ್ ಚೆನ್ನಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ, ಬಟ್ ಅಮೆರಿಕ ವಿರುದ್ಧ ಬೌಲಿಂಗ್ ಕಳಪೆ ಬೌಲಿಂಗ್ ಅಂತಾನೆ ಸೋತಿರೋದು, ಬಟ್ ಅವ್ರ ಸ್ಟ್ರೆಂತ್ ಇರೋದು ಬೌಲಿಂಗ್. ನಾವಂತೂ ಪಾಕಿಸ್ತಾನ ಪರವಾಗಿ ಮಾತಾಡಲ್ಲ, ನೀವು ಮಾತಾಡೋದಿದ್ರೆ. ಅಲ್ಲಲ್ಲ, ಅಂದ್ರೆ ನಾನು ಹೇಳಿದ್ದು ಬೌಲಿಂಗ್ ಚೆನ್ನಾಗಿದೆ, ಈಗ ಬ್ಯಾಟಿಂಗ್ ಸಂಪೂರ್ಣವಾಗಿ ಕಳಪೆ ಇದೆ ಅವ್ರ ಕಡೆಯಿಂದ, ಬಟ್ ಬೌಲಿಂಗ್ ಎಲ್ಲೋ ಒಂದ್ ಕಡೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಬಟ್ ಅಮೆರಿಕ ವಿರುದ್ಧ USA ವಿರುದ್ಧ ಸೋತಿರೋದು ಬೌಲಿಂಗ್ ಕಡೆಯಿಂದ. ಸೂಪರ್ ಓವರ್ಲಿ ಸಾಕಷ್ಟು ರನ್ ಕೊಟ್ಟರು, ಕೊನೆ ಓವರಲ್ಲಿ ಕೂಡ ಬಡಿಸ್ಕೊಂಡ್ರು. ಬಟ್ ಏನು ಗೊತ್ತಾ, ಅದರಲ್ಲಿ ಪ್ಲಸ್ ಮೈನಸ್ ಎರಡು ಹುಡುಕ್ಬೋದು ನೀವು. ಆರಂಭದಲ್ಲೇ USA ತುಂಬ ಚೆನ್ನಾಗಿ ಆಡಿತು, ಒನ್ ಸೈಡ್ ಮ್ಯಾಚ್ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀವಿ, ಬಟ್ ವಾಪಸ್ ಕಮ್ಬ್ಯಾಕ್ ಆದರೂ ಕೂಡ ಶೈನ್ ಅಫ್ರೀದಿ ಮತ್ತು ಅಮೀರ್ ತುಂಬ ಚೆನ್ನಾಗಿ ಬೌಲಿಂಗನ್ನು ಹಾಕಿದರು. ಕೊನೆ ಹಂತದಲ್ಲಿ ಅದು ಸೂಪರ್ ಓವರ್ ಆಗೋದಕ್ಕೆ ಕಾರಣನೂ ಬೌಲರ್ಸೇ, ಸೂಪರ್ ಓವರಲ್ಲಿ ಸೋಲೋದಕ್ಕೂ ಕಾರಣನೇ ಅವರೇ, ಹಂಗೆ ಆಗುತ್ತೆ. ಏನು ಗೊತ್ತಾ, ಒಂದು ಸರಿ ನಿಮ್ಮ ಅಲ್ಲಿ ಪಾಕಿಸ್ತಾನ ಆ ಸ್ಟ್ರಾಂಗ್ ಅನ್ನೋದಕ್ಕೆ ಕಾಣಿಸ್ಲೇ ಇಲ್ಲ ಎಲ್ಲಿಯೂ ಕೂಡ, ಆ ವೀಕ್ನೆಸ್ ಕಾಣಿಸ್ತಾ ಇತ್ತು ತಮ್ಮ ತಂಡದಲ್ಲಿ, ಆ ಡ್ರೆಸ್ಸಿಂಗ್ ರೂಮ್ಸ್ ಚೆನ್ನಾಗಿಲ್ಲ ಅನ್ನಿಸ್ತಾ ಇತ್ತು. ಆಮೇಲೆ ಬಾಬರ್ ಅಜಮ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಮಾತನಾಡಲೇಬೇಕು. ಏನು ಗೊತ್ತಾ, ನಿಮ್ಮ ಹತ್ರ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಇದ್ದರು,
ನಿಮಗೆ ಅಮೀರ್ನೇ ಯಾಕೆ ಚೂಸ್ ಮಾಡಿದ್ರಿ ಅನ್ನೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹತ್ರ ಅಪ್ರೀತಿ ಇದ್ದಾಗ, ನಶಿಂಶ ಇದ್ದಾಗ, ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಇವರು, ನಿಮಗೆ ಒಂದು ಸೂಪರ್ ಓವರ್ ಇರುತ್ತೆ, 10 ರನ್ ಬೇಕಾಗಿದೆ ಎದುರಾಳಿ ತಂಡಕ್ಕೆ, ಒಂದು ಕಡೆ ಬೂಮ್ರಾ ಇದ್ದಾರೆ, ಇನ್ನೊಂದು ಕಡೆ ನಶಿಂಶ ಇದ್ದಾರೆ, ಯಾರಿಗೆ ಬೌಲಿಂಗ್ ಕೊಡ್ತೀನಿ ಅಂದಾಗ ನಶಿಂಶ ಕೊಡ್ತೀನಿ ಅಂದರು. ಇಂಥದ್ದೇ ಒಂದು ಕ್ರೂಷಿಯಲ್ ಮೂಮೆಂಟ್ ಇದೆ, ಅಲ್ಲಿ ನಶಿಂಶನ ಬಿಟ್ಟು 2 ವರ್ಷ ಅದಾದಮೇಲೆ ಕಮ್ಬ್ಯಾಕ್ ಆಗಿರುವಂಥ ಅಮೀರಿಗೆ ಕೊಡ್ತಾರೆ. ಇಲ್ಲಿ ಇವರ ಕ್ಯಾಪ್ಟನ್ಸಿ ಬಗ್ಗೆ ಏನಾಯಿತು? ಕೊನೆಯ ಓವರ್ನಲ್ಲೂ ಹೇಳ್ತೀನಿ ನಾನು, 14-15 ರನ್ ಬೇಕಾಗಿದೆ, ನಿಮ್ಮ ತಂಡವನ್ನು ಹೇಗೆ ಮುನ್ನಡೆಸಬೇಕು ಅನ್ನುವಂಥ ಒಂದು ಕ್ಯಾಪ್ಟನ್ಸಿನೇ ಗೊತ್ತಿಲ್ಲ ಅಮೀರ್ ಖಾನ್, ಸಾರಿ ಬಾಬರ್ ಅವರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಇವ್ರ ಕಡೆಯಿಂದ ಏನು ಕ್ಯಾಪ್ಟನ್ಸಿನ ವಹಿಸ್ಕೊಳ್ಳೋದು? ಒಂದು ಕ್ಯಾಪ್ಟನ್ಸಿ ಅಂತ ಬಂದರೆ ರೋಹಿತ್ ಶರ್ಮಾ ಎಲ್ಲೋ ಇದ್ದಾರೆ, ಅವ್ರೊಬ್ಬರೇ ಇಲ್ಲ ಅದರಲ್ಲಿ. ಕ್ಯಾಪ್ಟನ್ ಆಗಿ ಎಲ್ಲ ಆಟಗಾರನೂ ನೀವು ನೋಡ್ಬೋದು, ಹಾರ್ದಿಕ್ ಪಾಂಡ್ಯ, ಕೊಹ್ಲಿ ಆಗಿರ್ಬೋದು, ಸೂರ್ಯನು ಕ್ಯಾಪ್ಟನ್ಸಿ ಮಾಡಿದ್ದಾರೆ, ರೋಹಿತ್ ಶರ್ಮಾನು ಮಾಡಿದ್ದಾರೆ, ಎಲ್ಲರೂ ಕೂಡ ಕ್ಯಾಪ್ಟನ್ ಜಡೇಜನು ಮಾಡಿದಾರೆ, ಕೊಹ್ಲಿ, ನಮ್ಮ ಬೂಮ್ರಾನು ಮಾಡಿದ್ದಾರೆ, ನಮ್ಮ ಎಲ್ಲ ಕ್ಯಾಪ್ಟನ್ಗಳ ಟೀಮೇ ಇದೆ, ಎಲ್ಲರೂ ಕ್ಯಾಪ್ಟನ್ಗಳೇ ನಮ್ಮ ಹತ್ರ. ಬಟ್ ಅವರಲ್ಲಿ ಆ ಕೊರತೆ ಕಾಣಿಸುತ್ತೆ ಆ ಕೊನೆ ಹಂತದಲ್ಲಿ ಬಂದಾಗ. ಪಾಕಿಸ್ತಾನ ದುಬೆ ಕೊಟ್ಟರು, ದುಬೆನೂ ಕ್ಯಾಪ್ಟನ್ ಮಾಡ್ತಾನೆ, ಅದು ನಿಜಾನೇ. ದುಬೆ ಆಕ್ಚುಲಿ ದುಬೆಯು ಕೂಡ ಒಳ್ಳೆ ಆಟಗಾರ, ಮಧ್ಯಮ ಕ್ರಮಾಂಕದಲ್ಲಿ ಆತಕ್ಕೆ ಏನಾದರೂ ಬ್ಯಾಟಿಂಗ್ ಏನಾದರೂ ಸಿಕ್ಕರೆ ಅವರನ್ನು ಉಡಾಯಿಸ್ತಾರೆ ಅವರು. ಮತ್ತು ಇಂಥ ಪಿಚ್ಗಳಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ತುಂಬ ಚೆನ್ನಾಗಿ ಆಡ್ತಾರೆ, ರೈಟ್ ಹ್ಯಾಂಡ್ಗಿಂತ ತುಂಬ ರೈಟ್ ಹ್ಯಾಂಡ್ ಸೈಡು ಒಂದು ಸ್ವಲ್ಪ ಬಿಗ್ ಪಿಚ್ ಇರೋದ್ರಿಂದ ಹೆಂಗಾಗ್ಬಿಟ್ಟಿದೆ ಅಂದರೆ, ಓಪನಿಂಗಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವರು ಟೂರ್ನಾಮೆಂಟಲ್ಲಿ ಉಳಿಬೋದು, ಅಥವಾ ಆ ಪಂದ್ಯ ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಗಿದೆ. ಒಂದು ವೇಳೆ ಓಪನಿಂಗ್ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಆಲ್ಮೋಸ್ಟ್ ಆಲ್ ಡಮಾರ್ ಕೇಸ್ ಇದು. ಈ ನ್ಯೂಯಾರ್ಕಲ್ಲಿ ಏನು ಬ್ಯಾಟಿಂಗ್ ಆಡೋದು ಅಂತ ಅನಿಸ್ಬಿಟ್ಟಿದೆ ನಮಗೆ ಒಂದೊಂದು ಸಾರಿ. ಏನೆಲ್ಲ ಒಂದು ಸೈಡ್ ಬರೀ 150 ಹೊಡಿತಾರೆ, 120 ಹೊಡಿತಾರೆ, ಆ 120 ಹೊಡೆದು ಸೌತ್ ಆಫ್ರಿಕಾ ಪರಿಸ್ಥಿತಿ ನೋಡಿ ಹೆಂಗಾಯ್ತು ಅಕಸ್ಮಾತ್. ಮಿಲ್ಲರ್ ನೋಡೋಕೂ ಆಗ್ತಿರ್ಲಿಲ್ಲ, ಮಿಲ್ಲರ್ ನಿಂದಿರ್ಲಿಲ್ಲ ಅಂದಿದ್ರೆ ಆಮೇಲೆ ಸ್ಟಬ್ಸ್ ನಿಂದಿದ್ರು ಅವರು ಚೆನ್ನಾಗಿ ಆಡಿದ್ರು. ಮತ್ತೆ ಮಿಲ್ಲರ್ ಆ ಗೆಲುವಿಗೆ ಕಾರಣನೇ ಮಿಲ್ಲರ್ ಸ್ಟಬ್ಸ್ ಕೂಡ ಅಷ್ಟೇ ಚೆನ್ನಾಗಿ ಆಡಿದ್ರು. ಏನ್ ಗೊತ್ತಾ, ನಮ್ಗೆ ಭಾರತ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಅಪ್ಪ 200 ಹೊಡಿತೀವಿ ಅಲ್ಲ, ನಿನ್ನೆ ಪರವಾಗಿಲ್ಲ ಪಡ್ಲಿಲ್ಲ 200 ದಾಟಿಸಿದ್ರು ಸರ್. ಅದು ಮುಂಚೆ ಆಸೀಸು ಅವರು ಪಿಚ್ ಚೆನ್ನಾಗಿದೆ, ಅದು ನ್ಯೂಯಾರ್ಕ್ ಅಲ್ಲಿ ಆಡಿಲ್ಲ, ಅಮೆರಿಕದಲ್ಲಿ ಆಡಿಲ್ಲ, ಅದು ಅದು ಬೇರೆ ಪಿಚ್ ಅಲ್ಲಿ ಆಡಿ ಬಾರ್ಬೋಡಾಸ್. ಬಟ್ ಚೆನ್ನಾಗಿತ್ತು ನಿನ್ನೆ ಆರಂಭದಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಈಗ ಇಂಡಿಯಾ ಅಂತ ಬಂದಾಗ ಸಹಜವಾಗಿ ಆ ಪಿಚ್ಚಲ್ಲಿ ಇಂಡಿಯಾಗೂ ಸರಿಯಾಗಿ ರೀಡ್ ಮಾಡೋಕ್ಕೂ ಆಗ್ತಾ ಇಲ್ಲ, ಪಾಕಿಸ್ತಾನಕ್ಕೂ ಕೂಡ ರೀಡ್ ಮಾಡೋ ಆಗ್ತಾ ಇಲ್ಲ. ಬಟ್ ಇಲ್ಲಿ ಪಾಕಿಸ್ತಾನ್ಗೆ ಯಾಕೆ ಸೋಲ್ ಆಗ್ತಾ ಇದೆ ಅಂತಂದ್ರೆ, ಪಾಟೀಲ್ ಹೇಳ್ದಂಗೆ ಇಂಟರ್ನ್ಯಾಷನಲ್ ಜೊತೆ ಟೀಮ್ಗಳ ಜೊತೆ ಅವ್ರು ಆಡ್ತಾ ಇಲ್ಲ, ಇಂಗ್ಲೆಂಡ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಈ ಟೂರ್ನಮೆಂಟ್ ಅಲ್ಲಿ ಅವರು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಯಾರು ಬೌಲಿಂಗ್ ಹೇಗಿರುತ್ತೆ, ಯಾವ ಆಟಗಾರ ಅಥವಾ ಯಾವ ಬ್ಯಾಟ್ಸ್ಮನ್ ಹೇಗೆ ಆಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇದು ಅವರಿಗೆ ಹಿನ್ನಡೆ ಆಗ್ತಾ ಇದೆಯಾ ಅಂತೇಳಿ, ಯಾಕಂದ್ರೆ ಜಾಸ್ತಿ ಟೂರ್ನಮೆಂಟ್ ಅವರು ಆಡ್ತಾ ಇಲ್ಲ. 100% ಸರ್, ನೀವು ಹೇಳಿದ್ರಿ, ಯಾವುದೇ ಒಂದು ಇಂಟರ್ನ್ಯಾಷನಲ್ ಒಂದು ಬಲಾಢ್ಯ ತಂಡದ ಮೇಲೆ ಕಾಂಪಿಟೇಷನ್ ಕೊಡ್ತಾ ಇಲ್ಲ, ಕೊಟ್ಟರು ವೈಫಲ್ಯ ಹೊಂದಿದ್ದಾರೆ. ಅದು ಇಂಗ್ಲೆಂಡ್ ಮೇಲೆ ಕೊಟ್ಟರು ರೀಸೆಂಟಾಗಿ, ಅವಾಗ ಸೋತೆ ಬಿಟ್ಟರು ಸೀರೀಸ. ಐರ್ಲೆಂಡು ಇಂಟರ್ನ್ಯಾಷನಲ್ ಟೀಮ್ ಅಂತ ಹೇಳ್ಬೋದು ನಾವು, ಒಳ್ಳೆ ಬಲಾಢ್ಯ ಟೀಮ್ ಇದೆ, ಅದರಲ್ಲೂ ಒಂದು ಮ್ಯಾಚ್ನ ಸೋತ್ಬಿಟ್ರು ನಾವು ಐಪಿಎಲ್ಲಲ್ಲಿ ಗುಂಗಲ್ಲಿದ್ದಾಗ, ಅದನ್ನು ಮರ್ತೇ ಬಿಟ್ವಿ. ಸೊ ಇನ್ನು ಮುಂದೆ ಇನ್ ಫ್ಯೂಚರ್ ಏನಾದ್ರೂ ಪಾಕಿಸ್ತಾನ ಟೀಮ್ ಏನನ್ನು ಬಲಾಢ್ಯವಾಗಿ ಕಟ್ಟಬೇಕು, ಟೀಮ್ ಅವರು ಪಾಕಿಸ್ತಾನ ಒಂದು ಟೀಮ್ ಉಳಿಬೇಕು ಅಂತಂದರೆ, ಇಂಡಿಯಾ, ಈ ಶ್ರೀಲಂಕಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಈ ಒಂದು ಟೀಮ್ ಮೇಲೆ ಒಂದು ಸೀರೀಸ್ಗಳು ಅವ್ರ ದೇಶಕ್ಕೆ ಹೋಗಿ ಆಡೋದು, ಇಲ್ಲಾಂದರೆ ನಮ್ಮ ಇಂಡಿಯಾ ಮೇಲೆ ಕಾಂಪಿಟೇಷನ್ ಕೊಟ್ಕೊಂಡು ಆಡೋದು, ಒಂದು ಮುಖಾಮುಖಿ ಭೇಟಿ ಆದರೆ ಜಾಸ್ತಿ ನಮಗೆ ಒಂಥರ ಖುಷಿ ಕೊಡುತ್ತೆ. ಸೊ ನಮ್ದು ಯಾವಾಗೋ ಒಂದ್ಸಲ 2 ವರ್ಷಕ್ಕೋ 1 ವರ್ಷಕ್ಕೋ ಮೀಟ್ ಆದಾಗ, ಸೊ ನಮಗೆ ಅವಾಗ ಅವ್ರನ್ನ ಒಂಚೂರು ಸಣ್ಣ ಟೀಮ್ ಅಂತಲೇ ನಾವು ನೋಡ್ಬಿಡ್ತೀವಿ, ಯಾಕಂದರೆ ನಾವು ಆಲ್ರೆಡಿ ಬೆಳೆದು 1 ಸರ್ ಹೇಳ್ದಂಗೆ ನಾವು 1 ಟೀಮಲ್ಲಿ ಇದ್ವಿ, 1 ಬ್ಯಾಟರ್ಗಳು ನಮ್ಮಲ್ಲಿ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ರೋಹಿತ್ ಶರ್ಮಾ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಸೊ ನೋಡಿ, ಪಾಕಿಸ್ತಾನ ನ್ಯಾಷನಲ್ ಟೀಮ್ ಅಂತ ಬಂದಾಗ ಯಾರು ಮಿಂಚ್ತಾರೆ ಎಲ್ಲ ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಮಿಂಚ್ತಾರೆ, ಬೂಮ್ರಾ ಮಿಂಚ್ತಾರೆ, ವಿರಾಟ್ ಕೊಹ್ಲಿ ಮಿಂಚ್ತಾರೆ. ಸೊ ಇಂಥ ವ್ಯಕ್ತಿಗಳು ಇರೋ ಟೈಮಲ್ಲಿ ನಾವು ಅವ್ರ ಕಡೆ ಹುಡುಕ್ಬೇಕು. ಬಾಬರ್ ಆಜಮ್ ನೋಡಿ, ಸ್ಟ್ರೈಕ್ ರೇಟ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಯಾರು, ವಿರಾಟ್ ಕೊಹ್ಲಿ ಬಗ್ಗೆ. ಸೊ ಅದೇ ಸ್ಟ್ರೈಕ್ ರೇಟ್ನ ಬಾಬರ್ ಆಜಮು ಅದಕ್ಕಿಂತ ಕಳಪೆ ಮಟ್ಟದಲ್ಲಿ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ತಾರೆ T20. ಅದೊಂದು ಬೇಜಾರ ಪಾಕಿಸ್ತಾನ ಟೀಮಲ್ಲಿ. ಇವತ್ತು ಟಾಸು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ, ಯಾಕೆಂದರೆ ನ್ಯೂಯಾರ್ಕ್ ಪಿಚ್ನಲ್ಲಿ ಒಂದು ಸ್ವಲ್ಪ ಮೊದಲು ಬ್ಯಾಟ್ ಮಾಡೋದು ತುಂಬಾ ಕಷ್ಟ, ಕಡಿಮೆ ಸ್ಕೋರ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ 140-130-120 ಆದರೂ ಕೂಡ ಅಲ್ಲಿ ಫೈಟ್ ಆಗುತ್ತೆ ಮ್ಯಾಚು. ನೀವು ಬಿಗ್ ಸ್ಕೋರ್ ಮಾಡ್ತೀನಿ, 180-190 ಹೊಡಿತೀನಿ ಅಂದರೂ ಕೂಡ ಕಷ್ಟ. ಬಟ್ ಮೊದಲು ಭಾರತದ್ದೇ ಬ್ಯಾಟಿಂಗ್ ಸಿಕ್ತು ಅಂತಂದರೆ 180 ಹೊಡೆಯುವಂಥ ಕೆಪಬಿಲಿಟಿ ಇದೆ ನಮಗೆ, ಎಂಥ ಯಾಕಂದರೆ ಟೆಸ್ಟ್ ಬ್ಯಾಟ್ಸ್ಮನ್ಸ್ಗಳು ಇರೋದ್ರಿಂದ ಅಂಥ ಪಿಚ್ನಲ್ಲಿ ಪೆಳಗಿರುವಂತಹ ಒಂದು ತಾಕತ್ ನಮಗೆ ಇದೆ. ರೋಹಿತ್ ಶರ್ಮಾ, ಕೊಹ್ಲಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಆಮೇಲೆ ಪಾಂಡೆ ಆಗಿರ್ಬೋದು, ಎಲ್ಲರೂ ಪಳಗಿದ್ದಾರೆ, ಖಂಡಿತವಾಗ್ಲೂ 180 ತನಕ ಹೋಗ್ಬೋದು ಅಂತ ಅನಿಸುತ್ತೆ. ಅದನ್ನು ಬಿಟ್ಟರೆ ಪಾಕಿಸ್ತಾನ ಏನಾದರೂ ಬ್ಯಾಟಿಂಗ್ ಮೊದಲು ಆಡಿದರೆ ಖಂಡಿತವಾಗ್ಲೂ 110-120 ಕಟ್ಟಿ ಆಗ್ತೀವಿ, ಈಸಿಯಾಗಿ ಚೇಸ್ ಮಾಡಿ ಗೆಲ್ತೀವಿ ಅಂತ ಅನಿಸುತ್ತೆ. ಬಟ್ ಟಾಸ್ ಮಾತ್ರ ಕ್ರೂಷಿಯಲ್ ಮೂಮೆಂಟ್ ಅಂತ, ಟಾಸ್ ಗೆದ್ದಂತ ಆಟಗಾರ ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ಪಂದ್ಯದಲ್ಲಿ ಯಾರು ಹೀರೋ ಆಗ್ಬೋದು
ನನಗೆ ಇಬ್ಬರು ಆಟಗಾರರ ಮೇಲೆ ಭರವಸೆ ಇದೆ, ಒಂದು ಕೊಹ್ಲಿ, ಇನ್ನೊಂದು ಸೂರ್ಯಕುಮಾರ್ ಯಾದವ್. ಇವರಿಬ್ಬರಲ್ಲಿ ಒಬ್ಬರು ಮಾತ್ರ ಬಿಗ್ ಸ್ಕೋರ್ ಬರುತ್ತೆ ಅಂತ ನಾನು ಅನ್ಕೋತೀನಿ. ಅಫ್ರಿದಿ ಅವ್ರನ್ನ ಎದುರಿಸುವಂಥ ತಾಕತ್ತು ಕೊಹ್ಲಿಗಿದೆ, ಅದ್ರ ಜೊತೆಗೆ ಹ್ಯಾರಿಸ್ ರಾಬ್ನ ಎದುರಿಸುವಂಥ ತಾಕತ್ತು ಕೊಹ್ಲಿಗಿದೆ. ಕೊಹ್ಲಿ ದ ಸ್ಟಾರ್, ಇನ್ನೊಮ್ಮೆ ದೊಡ್ಡ ಸ್ಟಾರ್ ಆಗಿ ಮಿಂಚ್ತಾರೆ. ಇವತ್ತು ವರ್ಲ್ಡ್ ಕಪ್ನಲ್ಲಿ ಮತ್ತೊಂದು ಇತಿಹಾಸ, 7-1 ಅದು 8-1 ಆಗುತ್ತೆ ಇವತ್ತು. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೈ ವೋಲ್ಟೇಜ್ ಕದನ ಇದೆ, ಕೌಂಟ್ ಡೌನ್ ಶುರುವಾಗ್ತಾ ಇದೆ, ಯಾಕಂದರೆ 8 ಗಂಟೆಗೆ ಈ ಪಂದ್ಯ ಇದೆ. ಹಾಗಾಗಿ ಯಾರೂ ಕೂಡ ಮಿಸ್ ಮಾಡಬೇಡಿ, 8 ಗಂಟೆ ಆರಾಮಾಗಿ ಆದಷ್ಟು ಬೇಗ ಊಟ ಗೀಟ ಮಾಡಿಕೊಂಡು ಈ ಪಂದ್ಯವನ್ನು ನೋಡ್ಬೋದು, ಯಾಕಂದರೆ ಕೊನೆಯ ತನಕ ಈ ಪಂದ್ಯ ಹೋಗುವಂಥ ಸಾಧ್ಯತೆ ಇರುತ್ತೆ, ಇಲ್ಲಿಂದ ಹೊಸ ಅಧ್ಯಯ ಶುರುವಾಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು ವಿಶ್ವಕಪ್ಪಲ್ಲಿ. ಸೊ ನೋಡೋಣ ಇಂಡಿಯಾ ಕಡೆಯಿಂದ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ, ಹೇಗೆಲ್ಲ ಅವರ ವಿರುದ್ಧ ಆಡ್ತಾರೆ ಅಂತೇಳಿ. ನಮಸ್ಕಾರ.